Hello friends, welcome back to my channel. Yotu ondu simple ada biryani athwa pulao antanu helabodu. Soya chunks anna hakbittu simple agi ivattu ondu biryani athwa pulao maartta idini. Morning breakfast matte lunch box ge super agirutte. Banni yav riti madodu anta nodona. Nodi illi soya chunks na nanu ondu battlashtu illi neer hakbittu salpa ondu kudi baro tanaka maatra idanna kudisukobeku. ಜಾಸ್ತಿ ಹೊತ್ತು ಇದನ್ನು ಕುದಿಸ್ಕೋಬಾರ್ದು. ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ಸ್ಟೌವನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾನು ಕೆಳಗಡೆ ಇಳಿಸ್ಕೊಳ್ತೀನಿ. ತುಂಬ ಬಿಸಿ ಇರುತ್ತೆ, ಹಾಗಾಗಿ ನೀರನ್ನು ತೆಗೆದುಬಿಟ್ಟು ನಂತರ ಸ್ವಲ್ಪ ತಣ್ಣೀರನ್ನು ನಾನು ಹಾಕೊಳ್ತೀನಿ. ಯಾಕಂದರೆ ಬಿಸಿ ಇರುವಾಗ ಅದರಲ್ಲೆಲ್ಲ ನೀರೆಲ್ಲ ಹಿಂಡಿ ತೆಗಿಬೇಕು, ಹಾಗೆ ಇರಬಾರ್ದು. ನೋಡಿ, ಈ ರೀತಿಯಾಗಿ ಹಿಂಡಬೇಕು. ಹಾಗಾಗಿ ಬಿಸಿ ಇರುವಾಗ ಹಾಕ್ಲಿಕ್ಕಾಗಲ್ಲ ಕೈ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಹಿಂಡಿಬಿಟ್ಟು ಎಲ್ಲ ಸಪ್ರೇಟಾಗಿ ನಾನು ತೆಗೆದಿಟ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಇರಬೇಕು. ಈಗ ಇದನ್ನು ಸೈಡಲ್ಲಿಟ್ಟು ಈಗ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಕುಕ್ಕರನ್ನು ನೋಡಿ, ಕುಕ್ಕರ್ ಇಟ್ಟಿದ್ದೀನಿ, ಹೈ ಫ್ಲೇಮಲ್ಲಿ ಇದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 7-8 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಚಕ್ಕೆ 1/2 ಟೇಬಲ್ ಸ್ಪೂನಷ್ಟು ಬಡೆ ಸೋಪು, 7-8 ಲವಂಗ, ಹಾಗೆ ಒಂದು ಈರುಳ್ಳಿನ ಹೆಚ್ಚಿಬಿಟ್ಟು ಈ ರೀತಿಯಾಗಿ ಹಾಕ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಎಣ್ಣೆ ನಾನು 7-8 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ನೋಡಿ, ಗ್ರೀನ್ ಪೇಸ್ಟು ಅಂದರೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಒಂದು 4-5 ಟೇಬಲ್ ಸ್ಪೂನಷ್ಟು ಇರುತ್ತೆ. ಇದು ಇದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ 1/2 ಟೇಬಲ್ ಸ್ಪೂನಷ್ಟು, ಹಾಗೆ ಇಲ್ಲಿ ಗರಂ ಮಸಾಲ ಹಾಕ್ತಾ ಇದ್ದೀನಿ 1/4 ಟೇಬಲ್ ಸ್ಪೂನಷ್ಟು. ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲ ಅಥವಾ ನೀವು ಹೊರಗಡೆಯಿಂದ ತಂದು ಅದು ಕೂಡ ಹಾಕೋಬೋದು. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲೇ. ಈಗ ಸೋಯಾ ಚಂಕ್ಸನ್ನು ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ಒಂದು ಬಟ್ಲಷ್ಟು ಸೋಯಾ ಚಂಕ್ಸನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಒಂದು ಬಟ್ಲಲ್ಲಿ ಪನ್ನೀರನ್ನು ಹಾಕ್ತಾ ಇದ್ದೀನಿ. ಪನ್ನೀರನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಈ ರೀತಿಯಾಗಿ ಹಾಕ್ಕೋಬೇಕು. ಮಧ್ಯೆ ಮಧ್ಯೆ ಆವಾಗವಾಗ ಪನ್ನೀರು ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ, ಹಾಗಾಗಿ ಪನ್ನೀರನ್ನು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಸ್ವಲ್ಪ ಅದೇ ಮಿಕ್ಸಿ ಜಾರಲ್ಲಿ ನಾವು ರುಬ್ಬಿರೋಂಥ ಗ್ರೀನ್ ಪೇಸ್ಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡೆ. ಹಾಗೆ ಇಲ್ಲಿ 4-5 ಟೇಬಲ್ ಸ್ಪೂನಷ್ಟು ಮೊಸರು, ಮೊಸರು ಹಾಕ್ಕೊಂಬಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಎಲ್ಲ ಮಸಾಲೆ ಅದಕ್ಕೆ ಸಟ್ಟಾಗಬೇಕು, ಹೊಂದ್ಕೋಬೇಕು. ಆವಾಗ ರುಚಿ ಇರುತ್ತೆ ಸೋಯಾ ಚಂಕ್ಸ್. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕುದೀಲಿ ಅದು ಹೈ ಫ್ಲೇಮಲ್ಲೇ. ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಇಲ್ಲಿ ನಾನು 2.5 ಗ್ಲಾಸಷ್ಟು ಅಕ್ಕಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2.5 ಗ್ಲಾಸಷ್ಟು ಅಕ್ಕಿ ಇದೆ ಇದು. ಅಕ್ಕಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಹೈ ಫ್ಲೇಮಲ್ಲೇ ಇಟ್ಟು ನಾನು ಮಾಡ್ತಾ ಇರೋದು. ಎಲ್ಲ ಮಿಕ್ಸ್ ಮಾಡಿದ ನಂತರ 2.5 ಗ್ಲಾಸ್ ಅಕ್ಕಿಗೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2.5 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ನೀರು ಹಾಕಿದ ತಕ್ಷಣ ಅದು ಕುದಿ ಬರ್ತಾ ಇದೆ, ಅಂದರೆ ನಾನು ತಣ್ಣೀರನ್ನು ಹಾಕ್ತಾ ಇಲ್ಲ, ಬಿಸಿ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೀರನ್ನು ಹಾಕ್ಕೊಂಡು 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೆಚ್ಚು ಕಡಿಮೆ ಉಪ್ಪು ರುಚಿ ನೋಡಿಕೊಂಡು, ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿದ್ದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಿರಿಯಾನಿ ಮಸಾಲ ಅಂತ ಸಿಗುತ್ತೆ, ಅದನ್ನು ನೀವು ಹಾಕ್ಕೋಬೋದು. ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲನ ಹಾಕ್ಕೊಂಡಿದ್ದೀನಿ, ಅಥವಾ ಪುಲಾವ್ ಮಸಾಲ ಅನ್ನಾದರೂ ಹಾಕ್ಕೋಬೋದು, ಯಾವುದಾದ್ರೂ ನಡೆಯುತ್ತೆ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಸ್ಟಾರ್ಟ್ ಬಂದ ತಕ್ಷಣ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಲ್ ಬಂದರೆ ಸಾಕು, ಯಾಕಂದರೆ ಆಲ್ರೆಡಿ ಅದು ಕುದಿ ಬಂದಿತ್ತು. ಆವಾಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇರೋದು, ಬಿಸಿ ನೀರು ಹಾಕಿದ್ದೀವಲ್ವ, ಹಾಗಾಗಿ 2 ವಿಸಲ್ಗೆ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ನಿಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿದೆ. ಲಾಸ್ಟಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಮಿಸ್ ಮಾಡದೆ ನೀವು ಕೂಡ ತುಪ್ಪ ಹಾಕ್ಕೊಳ್ಳಿ, ರುಚಿ ಕೂಡ ಹೆಚ್ಚಾಗುತ್ತೆ, ತುಂಬ ಚೆನ್ನಾಗಿ ಇರುತ್ತೆ ಫ್ಲೇವರು. ಹಾಗಾಗಿ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಹೈ ಪ್ರೋಟೀನ್ ಹೊಂದಿರುವಂತಹ ಈ ಸೋಯಾ ಚಂಕ್ಸ್ ಹಾಗೆ ಪನ್ನೀರ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಕ್ಕಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಆವಾಗವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಇದನ್ನು ನೀವು ಮಾಡಿ, ಬೇಗನೂ ಆಗುತ್ತೆ, ತುಂಬ ಸುಲಭವಾದ ಇದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸೊ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ